ವೆಲ್ಕಮ್ ಟು ಪರ್ವಿನ್ ಮೀಡಿಯಾ. ನಾನು ನಿಮ್ಮ ಪರ್ವಿನ್. ಮಾನವನ ದೇಹ ಅನ್ನೋದು ಅದ್ಭುತಕಾರಿಯಾದಂತಹ ಒಂದು ವಿಷಯವಾಗಿದೆ. ಇದರಲ್ಲಿ ದಿನೇ ದಿನೇ ತುಂಬ ವಿಷಯಗಳು ಅದ್ಭುತಕಾರಿಯಾಗಿದ್ದು ಸರ್ವೇ ಸಾಧಾರಣವಾಗಿ ನಡೀತಾನೆ ಇರ್ತವೆ. ಆ ರೀತಿಯಾದಂತಹ ಒಂದು ಕಾರ್ಯವೇ ಜೀರ್ಣಕ್ರಿಯೆ. ಮಾನವನ ದೈನಂದಿನ ಚಟುವಟಿಕೆಗೆ ಬೇಕಾಗಿರುವಂತಹ ಎಲ್ಲ ಶಕ್ತಿಯನ್ನು ನಾವು ತೆಗೆದುಕೊಳ್ಳುವಂತಹ ಆಹಾರಗಳಿಂದ ನಮ್ಮ ದೇಹ ಪಡೆದುಕೊಳ್ಳುತ್ತೆ. ಅದು ಜೀರ್ಣಕ್ರಿಯೆಯ ಮೂಲಕ ನಡೆಯುತ್ತೆ. ಅಂತಹ ಜೀರ್ಣಕ್ರಿಯೆ ನಿಜಕ್ಕೂ ಅದ್ಭುತಕಾರಿಯಾದಂಥದ್ದು. ಅದನ್ನೇ ನಾವಿವತ್ತು ನೋಡ್ತಾ ಇದ್ದೀವಿ. ಮಾನವನ ಜೀರ್ಣಕ್ರಿಯೆಯು ನಮ್ಮ ದೇಹವು ಆಹಾರವನ್ನು ಸಣ್ಣ ಹೀರಿಕೊಳ್ಳುವ ಘಟಕಗಳಾಗಿ ವಿಭಜಿಸುವ ಪ್ರಕ್ರಿಯೆಯಾಗಿದೆ. ಈ ಸಂಕೀರ್ಣ ಪ್ರಕ್ರಿಯೆಯು ನಮ್ಮ ದೇಹಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಪೋಷಕಾಂಶಗಳನ್ನು ಸ್ವೀಕರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಒಟ್ಟಿಗೆ ಕೆಲಸ ಮಾಡುವ ಅನೇಕ ಅಂಗಗಳು ಮತ್ತು ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಆದರೆ ವಿಡಿಯೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಆಗ ಮಾತ್ರ ನಾವು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋನು ನಿಮಗೆ ಬಂದು ತಲುಪುತ್ತೆ. ಜೀರ್ಣಕ್ರಿಯೆಯಲ್ಲಿ ಹಲವಾರು ಹಂತಗಳಿವೆ. ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥ ಹಂತಗಳಾಗಿದ್ರೂ ಸಹ ಕೆಲವೊಂದು ವಿಶೇಷವಾಗಿ ವಿಸ್ಮಯಕಾರಿಯಾದಂತಹ ವಿಷಯಗಳು ಕೂಡ ಈ ವಿಡಿಯೋದಲ್ಲಿ ಅಡಗಿದೆ. ಮೊದಲನೇದಾಗಿ ಸೇವನೆ. ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದೇ ಬಾಯಿಯಿಂದ. ಅಲ್ಲಿ ಆಹಾರವನ್ನು ತೆಗೆದುಕೊಳ್ಳಲಾಗತ್ತೆ. ಹಲ್ಲುಗಳು, ನಮ್ಮ ಬಾಯಲ್ಲಿರುವಂಥ ಹಲ್ಲುಗಳು ಆಹಾರವನ್ನು ಅಗಿಯುತ್ತೆ. ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯುತ್ತೆ. ಈ ಯಾಂತ್ರಿಕ ಪ್ರಕ್ರಿಯೆಯು ಕಿಣ್ವಗಳು ಕಾರ್ಯನಿರ್ವಹಿಸಲು ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತೆ. ನಂತರ ಲಾಲಾರಸ. ಗ್ರಂಥಿಗಳು ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತೆ. ಅದು ಅಮೈಲೇಸ್ ಕಿಣ್ವಗಳನ್ನು ಹೊಂದಿರುತ್ತೆ. ಅಮೈಲೇಸ್ ಕಾರ್ಬೋಹೈಡ್ರೇಟ್ಗಳನ್ನು ಸರಳವಾದ ಸಕ್ಕರೆಗಳಾಗಿ ವಿಭಜಿಸಲು ಪ್ರಾರಂಭಿಸುತ್ತೆ. ನಂತರ ನಾವು ಆಹಾರವನ್ನು ನುಂಗುತ್ತೀವಿ. ನಾಲಿಗೆ ಅಗಿಯುವ ಆಹಾರವನ್ನು, ಈಗ ಈ ಸ್ಟೇಜ್ನಲ್ಲಿ ಆಹಾರವನ್ನು ಬೋಲಸ್ ಅಂತ ಹೇಳಿ ಕರಿತೀವಿ, ಇದನ್ನು ಗಂಟಲಿನ ಹಿಂಭಾಗಕ್ಕೆ ನಾಲಿಗೆ ತಳ್ಳುತ್ತೆ. ಬೋಲಸ್ ಅನ್ನನಾಳದ ಮೂಲಕ ಹಾದು ಹೋಗುತ್ತೆ. ಇದು ಗಂಟಲನ್ನು ಹೊಟ್ಟೆಗೆ ಸಂಪರ್ಕಿಸುವ ಸ್ನಾಯುವಿನ ಕೊಳವೆಯಾಗಿದೆ. ನಂತರ ಅನ್ನನಾಳದಲ್ಲಿ ಅನ್ನನಾಳವು ಆಹಾರವನ್ನು ಹೊಟ್ಟೆಗೆ ಸೇರಿಸಲು ಪೆರಿಸ್ಟಲ್ಸಿಸ್ ಎಂಬ ಲಯಬದ್ಧ ಸಂಕೋಚಗಳನ್ನು ಬಳಸುತ್ತೆ. ನಂತರ ಹೊಟ್ಟೆ ಅನ್ನಲ್ಪಡುವ ಜಠರ. ಹೊಟ್ಟೆ ಅಂದರೆ ಜಠರ, ಇದೊಂದು ಸ್ನಾಯುವಿನ ಚೀಲವಾಗಿದೆ. ಅದು ಆಹಾರವನ್ನು ಮತ್ತಷ್ಟು ಒಡೆಯುತ್ತೆ. ಇದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನ್ ಸೇರಿದಂತೆ ಗ್ಯಾಸ್ಟ್ರಿಕ್ ರಸವನ್ನು ಸ್ರವಿಸುತ್ತೆ. ಇದು ಪ್ರೋಟೀನ್ಗಳನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹೊಟ್ಟೆಯು ಆಹಾರವನ್ನು ಮಂಥನ ಮಾಡುತ್ತೆ. ಅಂದರೆ ಜಠರದಲ್ಲಿ ಆಹಾರದ ಮಂಥನ ನಡೆಯುತ್ತೆ. ಈ ಜೀರ್ಣಕಾರಿ ರಸಗಳೊಂದಿಗೆ ಬೆರೆಸಿ ಚೈಮ್ ಎಂಬ ಅರೆದ್ರವ ಮಿಶ್ರಣವನ್ನು ಸೃಷ್ಟಿಸುತ್ತೆ. ನಂತರ ಆ ಆಹಾರ ಸಣ್ಣ ಕರಳಿಗೆ ತಳ್ಳಲ್ಪಡುತ್ತೆ. ಚೈಮ್ ಸಣ್ಣ ಕರಳಿನಲ್ಲಿ ಚಲಿಸುತ್ತೆ. ಅಲ್ಲಿ ಹೆಚ್ಚಿನ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಸಂಭವಿಸುತ್ತೆ. ಸಣ್ಣ ಕರಳು 3 ಭಾಗಗಳನ್ನು ಹೊಂದಿದೆ. ಡ್ಯುವೋಡೆನಮ್, ಜೆಜುನಮ್ ಮತ್ತು ಇಲಿಯಮ್ ಆಗಿರುತ್ತೆ. ಡ್ಯುವೋಡೆನಮ್ ಅನ್ನುವಂಥದ್ದು ಪಿತ್ತಜನಕಾಂಗದಿಂದ ಪಿತ್ತರಸವನ್ನು ಪಡೆದುಕೊಳ್ಳುತ್ತೆ. ಇದು ಕೊಬ್ಬನ್ನು ಎಮಲ್ಸಿಫೈ ಮಾಡುತ್ತೆ ಮತ್ತು ಮೇದೋಜೀರಕ ಗ್ರಂಥಿಗಳ ರಸವನ್ನು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳನ್ನು ಜೀರ್ಣಿಸಿಕೊಳ್ಳಲು ಕಿಣ್ವಗಳನ್ನು ಹೊಂದಿರುತ್ತೆ. ಜೆಜುನಮ್ ಮತ್ತು ಇಲಿಯಂ ಪೋಷಕಾಂಶಗಳು ಕರುಳಿನ ಗೋಡೆಗಳ ಮೂಲಕ ರಕ್ತ ಪ್ರವಾಹಕ್ಕೆ ಹೀರಲ್ಪಡುತ್ತೆ. ಅವುಗಳು ವಿಲ್ಲೈ ಮತ್ತು ಮೈಕ್ರೋವಿಲ್ಲೈ ಅಂತ ಹೇಳಿ ಕರೆಯಲ್ಪಡುವ ಸಣ್ಣ ಬೆರಳಿನಂತಹ ಪ್ರಕ್ಷೇಪಗಳೊಂದಿಗೆ ಜೋಡಿಸಲ್ಪಟ್ಟಿರುತ್ತೆ. ನಂತರ ದೊಡ್ಡ ಕರುಳು. ಯಾವುದೇ ಜೀರ್ಣವಾಗದ ಆಹಾರ ಮತ್ತು ತ್ಯಾಜ್ಯ ಉತ್ಪನ್ನಗಳು ದೊಡ್ಡ ಕರುಳಿಗೆ, ಕೊಲೋನ್, ಚಲಿಸುತ್ತೆ. ಇಲ್ಲಿ ನೀರು ಮತ್ತು ಖನಿಜಗಳನ್ನು ಹೀರಲ್ಪಡುತ್ತೆ ಮತ್ತು ಉಳಿದ ವಸ್ತುಗಳನ್ನು ಸ್ಟೂಲಾಗಿ ಸಂಕ್ಷೇಪಿಸುತ್ತೆ. ದೊಡ್ಡ ಕರುಳು ಸೆಕಮ್, ಕೊಲೋನ್, ಗುದನಾಳ ಮತ್ತು ಗುದದ್ವಾರಗಳನ್ನು ಒಳಗೊಂಡಿರುತ್ತೆ. ನಂತರ ಹೊರಹಾಕುವಿಕೆ. ಅಂತಿಮವಾಗಿ ಮಲವಿಸರ್ಜನೆಯ ಸಮಯದಲ್ಲಿ ಗುದದ್ವಾರದ ಮೂಲಕ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕಲ್ಪಡುತ್ತೆ. ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಹೇಗೆ ನಡೆಯುತ್ತೆ ಅಂತ ಹೇಳಿದರೆ, ಕಾರ್ಬೋಹೈಡ್ರೇಟ್ಗಳು ಇದನ್ನು ಗ್ಲೂಕೋಸ್ಗಳಂತಹ ಸರಳ ಸಕ್ಕರೆಗಳಾಗಿ ವಿಭಜಿಸಲ್ಪಡುತ್ತೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಜೀರ್ಣವಾಗುತ್ತೆ, ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಅವಶ್ಯಕವಾಗಿರುತ್ತೆ. ನಂತರ ಕೊಬ್ಬುಗಳು ಪಿತ್ತರಸವನ್ನು ಎಮಲ್ಸಿಫೈಡ್ ಮತ್ತು ಕೊಬ್ಬಿನಾಮ್ಲಗಳು ಮತ್ತು ಗ್ಲಿಸರಾಲ್ ಆಗಿ ವಿಭಜಿಸುತ್ತೆ. ಇದು ಶಕ್ತಿ ಮತ್ತು ಜೀವಕೋಶದ ರಚನೆಗೆ ಮುಖ್ಯವಾಗಿದೆ. ಜೀವಸತ್ವಗಳು ಮತ್ತು ಖನಿಜಗಳು ಕರುಳಿನ ವಿವಿಧ ಭಾಗಗಳಲ್ಲಿ ಹೀರಲ್ಪಡುತ್ತೆ ಮತ್ತು ಚಯಾಪಚಯ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಜೀರ್ಣಕ್ರಿಯೆ ನಡೀಲೇ ಇಲ್ಲ ನಮ್ಮ ದೇಹದಲ್ಲಿ ಅಂದರೆ ಏನಾಗುತ್ತೆ? ಪೋಷಕಾಂಶಗಳು ಸರಿಯಾಗಿ ಪೂರೈಕೆಯಾಗೋದಿಲ್ಲ. ಹಾಗೆ ಪೋಷಕಾಂಶಗಳು ಸರಿಯಾಗಿ ಪೂರೈಕೆಯಾಗಲಿಲ್ಲ ಅಂತ ಹೇಳಿದರೆ ನಮಗೆ ಶಕ್ತಿ ಇರೋದಿಲ್ಲ, ಬೆಳವಣಿಗೆ ಇರೋದಿಲ್ಲ. ನಿರ್ವಹಣೆಗೆ ಅಗತ್ಯವಾದ ಪೋಷಕಾಂಶಗಳೊಂದಿಗೆ ನಮ್ಮ ದೇಹ ಇರೋದಿಲ್ಲ. ನಂತರ ಪ್ರತಿರಕ್ಷಣಾ ಕಾರ್ಯ ಕೂಡ ನಡೆಯೋದಿಲ್ಲ. ಜೀರ್ಣಾಂಗ ವ್ಯವಸ್ಥೆಯು ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತ ಹೇಳಿದರೆ, ಪ್ರತಿರಕ್ಷಣಾ ಕೋಶಗಳ ಹೆಚ್ಚಿನ ಭಾಗವು ಕರುಳಿನಲ್ಲಿ ವಾಸಿಸುತ್ತೆ. ಒಟ್ಟಾರೆ ಆರೋಗ್ಯದ ಬಗ್ಗೆ ಹೇಳೋದಾದರೆ, ಸರಿಯಾದ ಜೀರ್ಣಕ್ರಿಯೆಯು ಒಟ್ಟಾರೆ ಆರೋಗ್ಯಕ್ಕೆ ನಿರ್ಣಾಯಕವಾಗಿದೆ. ಶಕ್ತಿಯ ಮಟ್ಟದಿಂದ ಮನಸ್ಥಿತಿ ಮತ್ತು ಪ್ರತಿರಕ್ಷೆಯವರೆಗೆ ಎಲ್ಲವನ್ನೂ ಪ್ರಭಾವಿಸುತ್ತೆ. ಸಾಮಾನ್ಯ ಜೀರ್ಣಕಾರಿ ಸಮಸ್ಯೆಗಳು ಏನೇನು ಅಂತ ಹೇಳಿದರೆ, ಅಸಿಡಿಟಿ, ಎದೆಯುರಿ ಅಂತ ಹೇಳ್ತೀವಿ. ಅಂದರೆ ಸರಿಯಾಗಿ ಜೀರ್ಣಕ್ರಿಯೆ ನಡೀಲಿಲ್ಲ, ಸರಿಯಾಗಿ ಊಟ ತಗೊಳ್ಳಲಿಲ್ಲ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಅಧಿಕ ಆಮ್ಲದಿಂದ ಉಂಟಾಗತ್ತೆ. ನಂತರ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ಅಜೀರ್ಣ, ತಿನ್ನುವ ಸಮಯದಲ್ಲಿ ಅಥವಾ ಅದರ ನಂತರ ಅಸ್ವಸ್ಥತೆಗೆ ಒಳಗಾಗೋದು, ತಿಂದಿರುವಂಥ ಆಹಾರ ಸರಿಯಾಗಿ ಜೀರ್ಣವಾಗದೇ ಇರೋವಂಥದ್ದು. ನಂತರ ಮಲಬದ್ಧತೆ, ಮಲವಿಸರ್ಜನೆಯಲ್ಲಿ ಕೊರತೆ ಉಂಟಾಗೋದು. ನಂತರ ಅತಿಸಾರ, ಆಗಾಗ್ಗೆ ಸಡಿಲವಾದ ಅಥವಾ ನೀರಿನಂಶದ ಮಲ ಅಥವಾ ಆಗಾಗ್ಗೆ ಸೋಂಕುಗಳು ಅಥವಾ ಆಹಾರದ ಸಮಸ್ಯೆಗಳಿಂದ ಇದು ಉಂಟಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋದು ಅವಶ್ಯಕವಾಗಿದೆ. ಸಮತೋಲಿತ ಆಹಾರ, ಸಾಕಷ್ಟು ಜಲಸಂಚಯನ ಮತ್ತು ನಿಯಮಿತ ವ್ಯಾಯಾಮವು ಉತ್ತಮ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತೆ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ನಂಬ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.